ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಇದೇ ತಿಂಗಳ 5ರಂದು ಪತ್ರಕರ್ತರು ಮತ್ತು ಅವರ ಕುಟುಂಬದವರಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. ತುಮಕೂರಿನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇದೇ ತಿಂಗಳ 5ರಂದು ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಮತ್ತು ಅವರ ಕುಟುಂಬದವರಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಬೆಂಗಳೂರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಅಶ್ವಿನಿ ಆಯುರ್ವೇದ ಆಸ್ಪತ್ರೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಶಾಖೆ ವತಿಯಿಂದ ಜಿಲ್ಲೆಯ ಎಲ್ಲ ಪತ್ರಕರ್ತರು ಮತ್ತು ಅವರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜನವರಿ 5 ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಏರ್ಪಡಿಸಿದ್ದೀವಿ. ಜಿಲ್ಲೆಯ ಎಲ್ಲ ಪತ್ರಕರ್ತರು ಸಕಾಲಕ್ಕೆ ಆಗಮಿಸಿ ತಮ್ಮ ಕುಟುಂಬದವರು ಮತ್ತು ಮಕ್ಕಳು ಎಲ್ಲರ ಜೊತೆ ಆಗಮಿಸಿ ಈ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದ ಉಪಯೋಗವನ್ನು ಪಡ್ಕೋಬೇಕು ಅಂತ ಈ ಮೂಲಕ ಎಲ್ಲರಲ್ಲಿ ಮನವಿ ಮಾಡ್ತೇನೆ. ಈ ಶಿಬಿರದಲ್ಲಿ ಮಧುಮೇಹ, ರಕ್ತದೊತ್ತಡ, ಹೃದಯ ರೋಗ ಸಂಬಂಧ, ಮೂಳೆ ಸಾಂದ್ರತೆ ಪರೀಕ್ಷೆ, ಶ್ವಾಸಕೋಶ, ಕಣ್ಣಿನ ತಪಾಸಣೆ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ನುರಿತ ವೈದ್ಯರಿಂದ ತಪಾಸಣೆ ಮಾಡುವರು. ಈ ಶಿಬಿರವನ್ನ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಪ್ರಯೋಜನ ಪಡೆದುಕೊಳ್ಳಲು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್ ಮನವಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ತುಮಕೂರು, ಹಾಗೇನೆ ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರು ಇವರ ಸಹಕಾರದೊಂದಿಗೆ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ಉಚಿತವಾಗಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ ಸಂಘದ ವತಿಯಿಂದ. ಇದು ಭಾನುವಾರ ಜನವರಿ 5ರಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಈ ಒಂದು ತಪಾಸಣೆ ಶಿಬಿರ ಇರ್ತದೆ. ಇದು ಪತ್ರಕರ್ತರ ಸಂಘದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೃಹತ್ ಪ್ರಮಾಣದಲ್ಲಿ ಈ ಒಂದು ಉಚಿತವಾಗಿ ಈ ಒಂದು ಆರೋಗ್ಯ ಶಿಬಿರವನ್ನು ನಾವು ಏರ್ಪಡಿಸಿರ್ತಕ್ಕಂಥದ್ದು. ಈ ಒಂದು ಶಿಬಿರಕ್ಕೆ ನಮಗೆ ಅಶ್ವಿನಿ ಆಸ್ಪತ್ರೆ, ಬೆಂಗಳೂರಿನ ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಮೇಯರ್ಸ್ ಕಂಪನಿ, ಲಯನ್ಸ್ ಕ್ಲಬ್ ಇವರೆಲ್ಲರ ಸಹಕಾರವನ್ನು ನಮಗೆ ನೀಡಿದ್ದಾರೆ. ಈ ಒಂದು ಆರೋಗ್ಯ ಶಿಬಿರದಲ್ಲಿ ವಿಶೇಷವಾಗಿ 500 ಜನರಿಗೆ ಮಧುಮೇಹ ತಪಾಸಣೆ, ರಕ್ತದೊತ್ತಡ ತಪಾಸಣೆ, ECG, ಎಕೋ, ಹೃದಯ ರೋಗ ಸಂಬಂಧಪಟ್ಟಂಥ ಕಾಯಿಲೆಗಳ ತಪಾಸಣೆ, ಹಾಗೆ 200 ಜನರಿಗೆ ಮೂಳೆ ಸಾಂದ್ರತೆ ಪರೀಕ್ಷೆ, ಅಂದರೆ ಮೂಳೆ ಸವೆತ ಏನಿಷ್ಟಾಗಿದೆ ಮಂಡಿ ಸವೆತ ಅದರ ಬಗ್ಗೆ ಒಂದು ಪರೀಕ್ಷೆ ಮಾಡುವಂಥ ಒಂದು ಕಾರ್ಯಕ್ರಮ, ಶ್ವಾಸಕೋಶ ಕಾಯಿಲೆಗೆ ಸಂಬಂಧಪಟ್ಟಂತೆ ಪರೀಕ್ಷೆ, ಲಂಗ್ಸ್ ಫಂಕ್ಷನ್ ಟೆಸ್ಟು, ಹಾಗೆ 200 ಜನ ಪತ್ರಕರ್ತರ ಕಣ್ಣನ್ನು ತಪಾಸಣೆ ಮಾಡಿ ಆ ಪತ್ರಕರ್ತರಿಗೆ ತೊಂದರೆ ಇದ್ದಂಥ ಪತ್ರಕರ್ತರಿಗೆ ಉಚಿತವಾಗಿ ಕನ್ನಡಕವನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದ್ರ ಜೊತೆಗೆ ಅಶ್ವಿನಿ ಆಸ್ಪತ್ರೆಯಿಂದ ಆಯುರ್ವೇದಿಕ್ ಚಿಕಿತ್ಸಾ ಕ್ರಮಗಳನ್ನು ನಾವು ಏರ್ಪಡಿಸ್ತೇವೆ. ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೆ ನಾವು ಉಚಿತವಾಗಿ ಸುಮಾರು 10,000 ಬೆಲೆ ಬಾಳುವಂಥ ಒಂದು ಪ್ಯಾಕೇಜ್ನಲ್ಲಿ ಎಲ್ಲ ಪತ್ರಕರ್ತರ ಆರೋಗ್ಯವನ್ನು ತಪಾಸಣೆ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇದು ಪತ್ರಕರ್ತರ ಸಂಘ ಏನಿವತ್ತು ಆರ್ತಿ ನಮ್ಮ ಪತ್ರಕರ್ತರು ಇವತ್ತು ಒತ್ತಡದ ಬದುಕಿನಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ತಮ್ಮ ಆರೋಗ್ಯಕ್ಕೂ ಕೂಡ ಅವ್ರು ಗಮನ ಹರಿಸೋದಿಲ್ಲ, ಕೆಲಸಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ, ಆದರೆ ತಮ್ಮ ಆರೋಗ್ಯನೂ ಕೂಡ ಮುಖ್ಯ ಅನ್ನೋದನ್ನು ಸಂಘ ಪರಿಗಣಿಸಿ ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ತಾ ಇದ್ದೇವೆ. ಜಿಲ್ಲೆಯ ಎಲ್ಲ ಪತ್ರಕರ್ತರು ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಕುಟುಂಬದೊಂದಿಗೆ ಬಂದು ಎಲ್ಲರೂ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡು. ಪ್ರಧಾನಿ ನರೇಂದ್ರ ಮೋದಿ ಅವರು ತುಮಕೂರಿನಲ್ಲಿ ರಾಷ್ಟ್ರಮಟ್ಟದ ಕೃಷಿ ಸಮಾವೇಶಕ್ಕೆ ಚಾಲನೆ ನೀಡಿ ಅನಂತರ ಕೃಷಿ ಕರ್ಮಣ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಸರ್ಕಾರದ ಕೃಷಿ ಇಲಾಖೆಯು ತುಮಕೂರಿನಲ್ಲಿ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಕೃಷಿ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು. ಈ
ಕಾರ್ಯಕ್ರಮದಲ್ಲಿ ನಾಲ್ಕನೇ ಹಂತದ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯ ಕಂತುಗಳನ್ನು ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಕಾರ್ಯಕ್ಕೆ ಪ್ರಧಾನಿ ಮೋದಿ ಅವರು ಕೇಂದ್ರ ಸಚಿವರುಗಳ ಸಮ್ಮುಖದಲ್ಲಿ ಚಾಲನೆ ಕೊಟ್ಟರು. ಕರ್ನಾಟಕ ಸೇರಿ 6 ರಾಜ್ಯಗಳಿಗೆ ಪ್ರಧಾನಿ ಅವರು ಕೃಷಿ ಕರ್ಮಣ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಪ್ರಶಸ್ತಿಯು ತಲಾ 1 ಕೋಟಿ ರು ಹಾಗೂ ಪಾರಿತೋಷಕವನ್ನ ಒಳಗೊಂಡಿದೆ. ದ್ವಿದಳ ಧಾನ್ಯದಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯಕ್ಕೆ 2ನೇ ಬಾರಿ ಈ ಕೃಷಿ ಕರ್ಮಣ್ಯ ಪ್ರಶಸ್ತಿ ಲಭಿಸಿದೆ. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಗೆ ನೋಂದಣಿಯಾದ ದೇಶದ 40 ಕೋಟಿ ರೈತರಲ್ಲಿ ಲಾಟರಿ ಮೂಲಕ 40 ಜನ ಅದೃಷ್ಟವಂತ ರೈತರನ್ನ ಆಯ್ಕೆ ಮಾಡಿದ್ದು, ಆಯ್ಕೆಯಾದ ರೈತರನ್ನ ಸಮಾವೇಶದಲ್ಲಿ ಸನ್ಮಾನಿಸಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಧ್ಯಾಹ್ನ 3:50 ಆರಂಭಿಸಿದರು. ದೇಶದ 130 ಕೋಟಿ ಜನರ ಪರವಾಗಿ ಅನ್ನದಾತನಿಗೆ ಅಭಿನಂದನೆ ಹೇಳುವ ಮೂಲಕ ಪ್ರಧಾನಿ ಮೋದಿ ಅವರು ಕಾಫಿ ಬೆಳೆಗೆ ಮೌಲ್ಯವರ್ಧನೆ ಮಾಡುವ ಮೂಲಕ ಬಲವರ್ಧನೆಗೊಳಿಸಲಾಗುವುದೆಂದು ಹೇಳಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 2027 75 ವರ್ಷ ಆಗುವುದರಿಂದ ಕೃಷಿಕರು 2 ಪಟ್ಟು ಉತ್ಪಾದನೆ ಮಾಡಬೇಕೆಂದು ಕರೆ ನೀಡಿದರು. ಕೃಷಿ ಜೊತೆಗೆ ಮೀನುಗಾರಿಕೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುವುದು, ಹಡಗು ದೋಣಿಗಳ ಆಧುನೀಕರಣದ ಜೊತೆಗೆ ಮೀನುಗಾರರಿಗೆ ಕಿಸಾನ್ ಕಾರ್ಡ್ ನೀಡಲಾಗುವುದೆಂದು ಪ್ರಧಾನಿಯವರು ಹೇಳಿದರು. ಸಚಿವ ನರೇಂದ್ರ ಸಿಂಗ್, ಕೇಂದ್ರ ಸಚಿವ ಸದಾನಂದ ಗೌಡ, ಸಂಸದರುಗಳಾದ ಪ್ರಹ್ಲಾದ್ ಜೋಶಿ, ಜಿಎಸ್ ಬಸವರಾಜು, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಸಚಿವರಾದ ಜೆಸಿ ಮಾಧುಸ್ವಾಮಿ, ಕೋಟಾ ಶ್ರೀನಿವಾಸ್, ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಮೈಸೂರು ಪೇಟ ತೊಡಿಸಿ ಏಲಕ್ಕಿ ಹಾರ ಹಾಕಿ ಶಾಲು ಹೊದಿಸಿ ಗೌರವಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಜ್ಯೋತಿ ಬೆಳಗಿಸದೆ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅನಂತರ ಸುಮಾರು 1 ಗಂಟೆಗಳ ಕಾಲ ಭಾಷಣ ಮಾಡಿದರು. ತುಮಕೂರಿನಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿದ ಬೇಡಿಕೆಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಪ್ರಸ್ತಾಪ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ಮಂಡಿಸಿದ ಬೇಡಿಕೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಪ್ರಸ್ತಾಪ ಮಾಡದೆ ಕಾರ್ಯಕ್ರಮದಿಂದ ತೆರಳಿದ್ದು ಸಹಸ್ರಾರು ರೈತರಿಗೆ ಭಾರಿ ನಿರಾಸೆಯಾಯಿತು. ತುಮಕೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ರೈತರ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪರವರು ನೀರಾವರಿ ಯೋಜನೆಯ ಬಗ್ಗೆ ನೆರೆ ಹಾವಳಿಯಿಂದ ತತ್ತರಿಸಿರುವ ಉತ್ತರ ಕರ್ನಾಟಕಕ್ಕೆ ಕಾಯಕಲ್ಪ ಕಲ್ಪಿಸಲು ಕೇಂದ್ರದಿಂದ ಅನುದಾನ ನೀಡುವಂತೆ ಪ್ರಧಾನಿಗೆ ಮನವಿ ಮಾಡಿಕೊಂಡರು. ಪ್ರಧಾನಿರವರು 1 ಗಂಟೆಗಳ ಕಾಲ ಭಾಷಣ ಮಾಡಿದ್ದರಾದರೂ ಮುಖ್ಯಮಂತ್ರಿಗಳು ಸಲ್ಲಿಸಿದ ಬೇಡಿಕೆಗಳ ಬಗ್ಗೆ ಚಕಾರವೆತ್ತಲಿಲ್ಲ. ಮುಖ್ಯಮಂತ್ರಿಯಾದಿಯಾಗಿ ರಾಜ್ಯದ ಸಚಿವರುಗಳು ಪ್ರಧಾನಿರವರ ರಾಜ್ಯಕ್ಕೆ ವಿಶೇಷ ಅನುದಾನ ಪ್ರಕಟಿಸುತ್ತಾರೆಂದು ನಿರ್ಲಕ್ಷಿಸಿದ್ದಾದರೂ ಆ ಬಗ್ಗೆ ಪ್ರಧಾನಿರವರು ಪ್ರಸ್ತಾಪವನ್ನೇ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದು ಎಲ್ಲರಿಗೂ ಭಾರಿ ನಿರಾಸೆ ಉಂಟಾಯಿತು. ಗುಬಿ ತಾಲೂಕಿನ ಎಚ್ಐಎಲ್ ಘಟಕದ ಬಗ್ಗೆಯಾಗಲಿ, ಫುಡ್ ಪಾರ್ಕ್ ಬಗ್ಗೆಯಾಗಲಿ ಯಾವುದರ ಬಗ್ಗೆ ಸಹ ಪ್ರಧಾನಿರವರು ಪ್ರಸ್ತಾಪವನ್ನೇ ಮಾಡಲಿಲ್ಲ.
ಈ ಕಾರ್ಯಕ್ರಮ ಕೇವಲ ಸರ್ಕಾರಿ ಕಾರ್ಯಕ್ರಮದಂತೆ ನಡೆಯಿತು ಬಿಟ್ಟರೆ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಪ್ರಧಾನಮಂತ್ರಿಗಳಿಂದ ಯಾವುದೇ ಕೊಡುಗೆ ಸಹ ಇಲ್ಲದಂತಾಗಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲೇ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ಧಗಂಗಾ ಮಠವನ್ನ ರಾಜಕೀಯ ಭಾಷಣಕ್ಕೆ ಬಳಸಿಕೊಂಡಿದ್ದು ಸರಿಯಲ್ಲ ಎಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಟೀಕಿಸಿದ್ದಾರೆ. ಪ್ರಧಾನಿ ಮೋದಿರವರು ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡುವ ಬದಲು ಜಾತೀಯತೆಯ ವಾದ ಮಾಡುವ ಮೂಲಕ ರಾಜಕೀಯ ವೇದಿಕೆ ಮಾಡಿಕೊಂಡಿದ್ದು ಸರಿಯಿಲ್ಲವೆಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಕಟುವಾಗಿ ಟೀಕಿಸಿದ್ದಾರೆ. ಪ್ರಧಾನಿ ಮೋದಿರವರು ಸಿದ್ಧಗಂಗಾ ಮಠಕ್ಕೆ ತೆರಳಿ ಶ್ರೀಗಳ ಗದ್ದುಗೆಗೆ ತೆರಳಿ ಪೂಜೆ ಸಲ್ಲಿಸಿ ನಂತರ ಮೋದಿರವರು ಪವಿತ್ರ ಕ್ಷೇತ್ರವನ್ನು ರಾಜಕೀಯ ಭಾಷಣಕ್ಕಾಗಿ ಬಳಸಿದ್ದು ಅಪ್ರಸ್ತುತ ಎಂದು ರಫೀಕ್ ರವರು ಹೇಳಿದ್ದಾರೆ. ಪವಿತ್ರ ಕ್ಷೇತ್ರವಾದ ಸಿದ್ಧಗಂಗಾ ಮಠದಲ್ಲಿ ಮೋದಿರವರು ಮಾಡಿದ ಭಾಷಣವು ಶ್ರೀಗಳಿಗೆ ಅಗೌರವದಂತೆ ಇತ್ತೆಂದು ರಫೀಕ್ ಅಹಮದ್ ರವರು ಹೇಳಿ ಶ್ರೀಗಳಿಗೆ ಭಾರತ ರತ್ನ ಘೋಷಿಸದೆ ನಿರ್ಲಕ್ಷಿಸಿದ್ದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಸುಪ್ರಸಿದ್ಧ ಯಾತ್ರಾ ಸ್ಥಳವಾದ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯದ ಸುಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿರುವ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಅದರಲ್ಲೂ ಇಂದು ಹೊಸ ವರ್ಷದ ಹಿನ್ನೆಲೆ ನಾಡಿನ ಹಲವು ಕಡೆಗಳಿಂದ ಮತ್ತು ಹೊರ ರಾಜ್ಯಗಳಿಂದ ಆಗಮಿಸಿದ ಸಹಸ್ರಾರು ಮಂದಿ ಭಕ್ತಾದಿಗಳು ಶ್ರೀ ಸ್ವಾಮಿಗೆ ಹಣ್ಣು ಹವನ ಅರ್ಪಿಸಿ ಭಕ್ತಿ ಹವನ ನಡೆದರು. ಪ್ರಸಿದ್ಧ ನಾಗದೇವತಾ ಆರಾಧನಾ ಕ್ಷೇತ್ರವಾಗಿರುವ ಘಾಟಿಯಲ್ಲಿ ಪ್ರತಿ ವರ್ಷ ಸುಬ್ರಹ್ಮಣ್ಯ ಷಷ್ಠಿಯ ಅಂಗವಾಗಿ ರಥೋತ್ಸವ ನಡೆದುಕೊಂಡು ಬರುತ್ತಿದೆ. ಈ ಬಾರಿ ಹೊಸ ವರ್ಷದ ದಿನದಂದು ಷಷ್ಠಿ ಬಂದಿರುವ ಹಿನ್ನೆಲೆ ಘಾಟಿ ಕ್ಷೇತ್ರಕ್ಕೆ ಜನಸಾಗರವೇ ಹರಿದು ಬಂದಿತು. ಇನ್ನು ಮುಜರಾಯಿ ಇಲಾಖೆ ಮತ್ತು ಭಕ್ತಾದಿಗಳ ಸಹಯೋಗದಲ್ಲಿ ನಡೆದ ಶ್ರೀ ಸ್ವಾಮಿಯ ಪೂಜಾ ವಿಧಿವಿಧಾನಗಳು ಮತ್ತು ವೈಭವದ ಉತ್ಸವಗಳು ಭಕ್ತಾದಿಗಳ ಮನಸೂರೆಗೊಂಡವು. ದೇವಾಲಯದಲ್ಲಿ ಬೆಳಗಿನ ಜಾವದಿಂದಲೇ ಸಾವಿರಾರು ಭಕ್ತರು ದರ್ಶನಕ್ಕೆ ಸಾಲುಗಟ್ಟು ನಿಂತು ಗಂಟೆಗಂಟಲು ಕಾದು ದರ್ಶನ ಪಡೆದರು. ಜನಸಂದಣಿ ನಿಯಂತ್ರಿಸಲು ಪೊಲೀಸರು ಅರಸಾಸ ಪಡಬೇಕಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಮಧ್ಯಭಾಗದಲ್ಲಿರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮುಂಭಾಗದಲ್ಲಿ ಏಳನೇ ಸರ್ಪಾಕಾರವಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಬೆನ್ನಿನ ಮೇಲೆ ಪಶ್ಚಿಮಕವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ. ಒಂದೇ ಶಿಲೆಯಲ್ಲಿ ಎರಡು ದೇವರಿರೋದು ಇಲ್ಲಿನ ವಿಶೇಷ. ಅದರಲ್ಲೂ ಈ ದಿನ ಏನಪ್ಪಾ ಅಂದರೆ ಜನವರಿ 1ನೇ ತಾರೀಕು ಬಂದಿರೋದು ಬಹಳ ವಿಶೇಷ. ಯಾಕಪ್ಪ ಅಂದರೆ ಹೊಸ ವರ್ಷ, ನಮ್ಮ ದೇವರದು ಬ್ರಹ್ಮರಥೋತ್ಸವ ಬಂದಿರೋದೇ ನಮಗೆಲ್ಲ ಆನಂದ ಇರುವಂಥ ವಿಚಾರ. ಅದೇ ರೀತಿ ಬಂದಿರುವಂಥ ಹೊಸ ವರ್ಷದಲ್ಲಿ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅನುಗ್ರಹದಿಂದ ಸುಖ ಶಾಂತಿ ನೆಮ್ಮದಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯಲ್ಲಿ ಎಲ್ಲ ರೀತಿಯಲ್ಲೂ ಪ್ರಾರ್ಥನೆ ಬೆಳಗ್ಗೆಯಿಂದ ನಡೆದಿದೆ. ಸ್ವಾಮಿಗೆ ಬೆಳಗಿನ ಜಾವದಲ್ಲಿ ಉಷಃಕಾಲದಲ್ಲಿ ಕ್ಷೀರಾಭಿಷೇಕ ಅಂದರೆ 2.5 ಗಂಟೆ ಸಮಯಕ್ಕೆ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಗಂಧದ ಅಭಿಷೇಕ, ರುದ್ರಾಭಿಷೇಕ, ವಿಶೇಷವಾದಂಥ ಅಲಂಕಾರ ಸೇವೆ ನಡೆದಿದೆ. ಪ್ರತಿ ವರ್ಷದಂತೆ ಸಹ ರಥಾಂಗ ಹೋಮ ಎಲ್ಲ ಮುಗಿದಿದ್ದು ಮೀನಲಗ್ನದಲ್ಲಿ 12 ಗಂಟೆಯಿಂದ 15 ನಿಮಿಷದಲ್ಲಿ ಮೀನಲಗ್ನದಲ್ಲಿ ಸ್ವಾಮಿಯ ವಿರಾಜಮಾನವಾದಂಥ ಬ್ರಹ್ಮರಥೋತ್ಸವ ಕೈಂಕರ್ಯ ಎಲ್ಲ ಸಂಪೂರ್ಣವಾಗಿ ನಡೆದಿದೆ. ಇನ್ನು ಈ ಎಲ್ಲ ಕಾರ್ಯಕ್ರಮವನ್ನು ಸಹ ನಮ್ಮ ದೇವಸ್ಥಾನ ವತಿ ಮತ್ತು ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಮತ್ತು ಗ್ರಾಮಸ್ಥರು ಮತ್ತು ಭಕ್ತ ಮಹಾಜನೆಯರು ಅದೇ ರೀತಿ ಸಹ ಸುಮಾರು ಜನ ಇಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಮಾಡ್ತಾರೆ. ಬಹಳ ವಿಶೇಷ. ಯಾಕಪ್ಪ ಅಂದರೆ ಕೆಲವರು ಮಜ್ಜಿಗೆ ಕೊಡ್ತಾರೆ, ಹೆಸರು ಬೇಳೆ, ಆಮೇಲೆ ಆ ಕಡೆ ಲಾಡು ಪ್ರಸಾದ ಎಲ್ಲ ಪ್ರತಿಯೊಂದು ವಿಶೇಷವಾಗಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಬೆಳಗಿಂದಲೂ ಸಹ ನಮ್ಮ ದೇವಸ್ಥಾನ ವಸಿಯಿಂದ ಪ್ರಸಾದ ವ್ಯವಸ್ಥೆ ಇದೆ. ಇಲ್ಲಿವರೆಗೂ ಅಂದರೆ ಸುಮಾರು ರಾತ್ರಿ 8-8:30 ತನಕ ಪ್ರಸಾದ ವ್ಯವಸ್ಥೆ ಇರುತ್ತೆ. ಮತ್ತೆ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಆನಂದವನ್ನು ಉಂಟು ಮಾಡಲಿ ಸುಬ್ರಹ್ಮಣ್ಯ. ಪಾವಗಡ ತಾಲೂಕಿನ ನಾಗಲಮಡಿಕೆಯಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಪಾವಗಡ ತಾಲೂಕಿನ ನಾಗಲಮಡಿಕೆಯಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಡಿಸೆಂಬರ್ 30ರಿಂದ ಆರಂಭವಾಗುವ ಜಾತ್ರೆ ಒಂದು ವಾರಗಳ ಕಾಲ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಅದ್ದೂರಿಯಾಗಿ ಜರುಗುತ್ತದೆ. ಷಷ್ಠಿಯಂದು ರಥವನ್ನ ಸಿಂಗರಿಸಿ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ. ನಂತರ ಕಲ್ಯಾಣೋತ್ಸವ, ರುದ್ರಾಭಿಷೇಕ ಮುಂತಾದ ಕಾರ್ಯಕ್ರಮಗಳು ಜರುಗುತ್ತವೆ.
ಬೆಳಕಿನ ಜಾವದಿಂದಲೇ ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಸರದಿಯಲ್ಲಿ ನಿಂತು ಪೂಜೆಯನ್ನ ಸಲ್ಲಿಸುತ್ತಾರೆ. ವಿವಿಧ ಭಾಗಗಳಿಂದ ಬಂದಂತಹ ಜನರು ಜಾತ್ರೆಯಲ್ಲಿ ಮಂಡಕ್ಕಿ, ಬೆಂಡು, ಬತಾಸು, ಆಟಿಕೆಗಳನ್ನ ಕೊಂಡು ಸಂಭ್ರಮಿಸುತ್ತಾರೆ. ಒಟ್ಟಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಪವಿತ್ರ ಕ್ಷೇತ್ರವಾದ ನಾಗನಮಡಿಕೆಯಲ್ಲಿ ಸಾವಿರಾರು ಮಂದಿ ಹರಕೆ ತೀರಿಸಿ ದೇವರ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ತುಮಕೂರಿನ ನಾಗಾರ್ಜುನ ಸಮುದಾಯ ಭವನ ನಿರ್ಮಾಣಕ್ಕೆ ಅಗತ್ಯ ಅನುದಾನ ಬಿಡುಗಡೆ ಮಾಡುವುದಾಗಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಭರವಸೆ ನೀಡಿದ್ದಾರೆ. ತುಮಕೂರಿನ ನಾಗಾರ್ಜುನ ಸಮುದಾಯ ಭವನ ನಿರ್ಮಾಣಕ್ಕೆ ಅಗತ್ಯ ಅನುದಾನ ನೀಡುವುದಾಗಿ ಲೋಕೋಪಯೋಗಿ ಹಾಗೂ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ತಿಳಿಸಿದರು. ತುಮಕೂರಿನಲ್ಲಿ ನಾಗಾರ್ಜುನ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಸಮುದಾಯ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜಕೀಯದಲ್ಲಿ ಅಸ್ಪೃಶ್ಯತೆಯನ್ನ ಅನುಭವಿಸಿದ್ದೇವೆ. ಸಮುದಾಯವನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಆಡಳಿತ ಮಾಡಿದರು. ಕಾಲ ಬದಲಾಗಿದೆ. ಯಾರು ನಮ್ಮನ್ನ ತುಳಿದಿದ್ದರೋ ಅವರನ್ನ ಮೂಲೆಗುಂಪು ಮಾಡಿದ್ದಾರೆ ಎಂದರು. ಮಾದಿಗ ಸಮುದಾಯವನ್ನ ಗುರುತಿಸುವಂತಹ ಗೌರವಿಸುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಸಮುದಾಯವನ್ನ ಸಂಘಟಿಸುವ ಕೆಲಸವಾಗಬೇಕಿದೆ. ಸಮುದಾಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮುಂದೆ ಬರಬೇಕಿದೆ. ಮುಂದಿನ 3 ವರ್ಷಗಳು ಭದ್ರವಾಗಿದ್ದು ಸಮುದಾಯದ ಯೋಜನೆಯ ಲಾಭಗಳನ್ನ ಪಡೆಯಬೇಕೆಂದು ಸಲಹೆ ನೀಡಿದರು. ಮುಂದಿನ ಬಜೆಟ್ನಲ್ಲಿ ಸಮುದಾಯಗಳ ಅಭಿವೃದ್ಧಿಗೆ ಅನುಕೂಲವಾಗುವಂತೆ ಭೂ ಒಡೆತನ, ಶೈಕ್ಷಣಿಕ ಸೇರಿದಂತೆ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲವಾಗುವಂತಹ ಯೋಜನೆ ರೂಪಿಸುವುದಾಗಿ ಭರವಸೆ ನೀಡಿದರು. ಮಾಜಿ ಸಚಿವ ಎಚ್ ಆಂಜನೇಯ ಮಾತನಾಡಿ, ತುಮಕೂರು ಜಿಲ್ಲೆ ಮಾದಿಗ ಸಮುದಾಯದ ಶಕ್ತಿ ಕೇಂದ್ರ. ಇಲ್ಲಿ ಸಂಘಟನೆ ಹಾಗೂ ಒಗ್ಗಟ್ಟಿನ ಕೊರತೆ ಇದೆ. ಜಿಲ್ಲೆಯಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತು ಗೆಲ್ಲಬಹುದಾದ ಶಕ್ತಿ ಮಾದಿಗರಿಗೆ ಇದ್ದರೂ ರಾಜಕೀಯ ಶಕ್ತಿಯನ್ನ ಪಡೆಯಲು ಆಗಲಿಲ್ಲ. ಇದಕ್ಕೆ ಒಗ್ಗಟ್ಟಿನ ಕೊರತೆಯೇ ಕಾರಣ ಎಂದರು. 10,000 ಜನಸಂಖ್ಯೆ ಇಲ್ಲದೆ ಇದ್ದರೂ ಬೇರೆ ಜನಾಂಗದವರು ಚುನಾವಣೆಯಲ್ಲಿ ಗೆಲ್ಲುತ್ತಾರೆ. ಆದರೆ ಮಾದಿಗ ಸಮುದಾಯದ ಒಗ್ಗಟ್ಟಿನಲ್ಲಿ ಕೊರತೆ ಇರುವುದರಿಂದ ಈ ಬಾರಿ ಗೆಲ್ಲಲು ಆಗಲಿಲ್ಲ. ಒಬ್ಬರು ಶಾಸಕರು ಆಯ್ಕೆಯಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿಯೇ ಹೆಚ್ಚು ಅನುದಾನ ಇರುವುದರಿಂದ ಭವನಕ್ಕೆ ಅವಶ್ಯಕ ಅನುದಾನವನ್ನ ಮಂಜೂರು ಮಾಡಬೇಕೆಂದರು. ಅಸ್ಪೃಶ್ಯ ಮಾದಿಗ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಿದ್ದು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಬೇಕು. ಎಡ ಸಮುದಾಯ ಅಂಗವಿಕಲವಾಗಿದ್ದು ಅವಕಾಶ ವಂಚಿತ ಸಮುದಾಯಕ್ಕೆ ಅಧಿಕಾರ ನೀಡಲು ಯಾರೂ ಮುಂದಾಗುವುದಿಲ್ಲ. ರಾಜಕೀಯ ಶಕ್ತಿಯ ಪ್ರದರ್ಶನ ಮಾಡದೆ ಹೋದರೆ ಒಳ ಮೀಸಲಾತಿ ಜಾರಿಯಾಗದೆ ಇದ್ದರೆ ಸಮುದಾಯ ನಶಿಸಿ ಹೋಗುತ್ತದೆ ಎಂದು ಹೇಳಿದರು. ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಈ ನಿವೇಶನ ತರಬೇತಿ ಸಂಸ್ಥೆ ಕಟ್ಟುವಂತೆ ಹೇಳಿದ್ದೆ. ಅವರು ವಾಣಿಜ್ಯ ಮಡಿಕೆ ಕಟ್ಟಿದರು. ಈಗ ಸಮುದಾಯಕ್ಕಾಗಿ ಸಮುದಾಯ ಭವನ ಕಟ್ಟುತ್ತಿದ್ದಾರೆ. ಒಳ್ಳೆಯದಾಗಲಿ, ಇದಕ್ಕಾಗಿ 25 ಲಕ್ಷ ರೂ ಮಂಜೂರು ಮಾಡಿದ್ದೇನೆ ಎಂದರು. ನಿಮಗೆ ಗೊತ್ತಿರಲಿ, ಈ ರಾಜ್ಯದ ಉದ್ದಗಲಕ್ಕೂ ಈ ಸಮಾಜಕ್ಕೆ ಒಂದು ಸಮುದಾಯ ಭವನ ಕೂಡ ಮಂಜೂರು ಮಾಡ್ತಕ್ಕಂತ 60 ವರ್ಷದಲ್ಲಿ ಆಗ್ಲಿಲ್ಲ. 2008-09 ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ಈ ಸಮಾಜಕ್ಕೆ ಸಮುದಾಯ ಭವನಗಳನ್ನ ಮಂಜೂರು ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದೆ. ಮೊದಲು ಆಗಿರಲಿಲ್ಲ. ನೀವು ಸಮಾಜ ಕಲ್ಯಾಣ ಮಂತ್ರಿ ಇದ್ರೆ ನಿಮ್ಗೆ ಗೊತ್ತದ ಮಾಡಬಹುದು. ನಮ್ಮ ಸಮಾಜದಲ್ಲಿ ಯಾರಾದ್ರೂ ಎಲೆಕ್ಷನ್ ಸಂದರ್ಭ ಮತ್ತಾವುದೋ ಸಂದರ್ಭದಲ್ಲಿ ಹೋದ್ರೆ ಬಸವರಾಜ ಅಣ್ಣವ್ರ ಗಿಡದ ಕೆಳಗೆ ಕೂತು ಬರ್ಬೇಕಾಗ್ತದೆ. ಗಿಡ ಇಲ್ದ್ರೆ, ಗಿಡ ಇಲ್ಲ ಅಂದ್ರೆ ಕಟ್ಟಿಗೋ ಅಲ್ಲೇ ಇಲ್ಲೋ ಕೂತು ಮಾತಾಡಿಸಿ ಬರ್ಬೇಕಾಗಿತ್ತಂತ ಪರಿಸ್ಥಿತಿ ಇತ್ತು. ಇವತ್ತು ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ, ಉಪಮುಖ್ಯಮಂತ್ರಿ ಆದಮೇಲೆ ಸುಮಾರು 7,000 ಸಮುದಾಯ ಭವನಗಳನ್ನ ಮಂಜೂರು ಮಾಡಿಕೊಡ್ತಕ್ಕಂಥ ಕೆಲಸ. ಕಾರಜೋಳರವರಿಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಮನಸ್ಸು ಮಾಡಿ ಸಮುದಾಯ ಭವನಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ ಅನುದಾನ ಕೊಡಿಸಬೇಕು. ಬಹು ಉದ್ದೇಶಿತ ಕಟ್ಟಡವನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸಮುದಾಯದ ಮುಖಂಡರು ಚಿಂತಿಸಬೇಕೆಂದು ಸಲಹೆ ನೀಡಿದರು. ಸಂಘಟನೆಯಲ್ಲಿ ರಾಜಕೀಯ ಮಾಡುವುದನ್ನ ಬಿಟ್ಟು ಮುಂದಿನ ಪೀಳಿಗೆಗೆ ಆರ್ಥಿಕ ಸಬಲತೆಯನ್ನ ಸಾಧಿಸಿ ನೀಡುವ ನಿಟ್ಟಿನಲ್ಲಿ ಮಾದಿಗ ಸಮುದಾಯ ಚಿಂತನೆ ನಡೆಸಿ ಅಭಿವೃದ್ಧಿಯನ್ನ ಸಾಧಿಸಲಿ, ಬ್ಯಾಂಕ್ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಚಿಂತನೆ ನಡೆಸಲಿ ಎಂದು ಆಶಿಸಿದರು. ಚಿತ್ರದುರ್ಗ ಸಂಸದ ಎ ನಾರಾಯಣಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿ ಮಾದಿಗ ಸಮುದಾಯಕ್ಕೆ ಮನ್ನಣೆ ನೀಡಿ ಗೋವಿಂದ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಸಮುದಾಯದ ಬಲವರ್ಧನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಾದಿಗ ಸಮುದಾಯದ ಸ್ವಾಭಿಮಾನದ ಸಂಕೇತವಾಗಿ ಬ್ಯಾಂಕ್ ನ ಅಭಿವೃದ್ಧಿ ಪಡಿಸಲು ಅವಕಾಶವಿದ್ದರೂ ಸಂಘಟನೆಯ ಕೊರತೆಯಿಂದ ಮುನ್ನಡೆಸಲು ಆಗಿಲ್ಲ.
ಕನಿಷ್ಠ ಸರ್ಕಾರಿ ನೌಕರರು ಸಹ ಈ ಬ್ಯಾಂಕ್ ಸದಸ್ಯರಾಗದೆ ಇರುವುದು ಸರಿಯಲ್ಲ. ಸಮುದಾಯವನ್ನ ಕಟ್ಟದೆ ಹೋದರೆ ಮುಂದಿನ ದಿನಗಳಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ ಎಂದರು. ಸಮುದಾಯ ಕಟ್ಟಲು ಎಲ್ಲರೂ ಮುಂದಾಗಬೇಕಿದೆ. ಸಮುದಾಯಕ್ಕೆ ಆಸ್ತಿ ಮಾಡುವ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕಿದೆ. ಸಹಕಾರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರದಲ್ಲಿ ಸಮುದಾಯ ತೊಡಗಬೇಕಿದೆ. ರಾಜ್ಯದಲ್ಲಿ ಸಂಘಟನೆಗಳಿವೆ, ಆದರೆ ಒಗ್ಗಟ್ಟಿನ ಕೊರತೆ ಇರುವುದರಿಂದಲೇ ಯಾವ ಮುಖ್ಯಮಂತ್ರಿಗಳು ಸಮುದಾಯವನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂದು ಅಳಲು ತೋಡಿಕೊಂಡರು. ಆ ಕಾರ್ಯಕ್ರಮವನ್ನ ರಾಜ್ಯ ನೋಡಬೇಕು. ಆ ಕಾರ್ಯಕ್ರಮ ಮಾಡಕ್ಕಾಗ್ಲಿಲ್ಲ, ಮಾತಾಡುವ ಅವಶ್ಯಕತೆ ಇಲ್ಲ. ಆದರೂ ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಅಣ್ಣ ತಮ್ಮನ ಮಧ್ಯದಲ್ಲಿ, ನನ್ನ ತಾಯಿಯ ಮಧ್ಯದಲ್ಲಿ ನಾನು ಮುಕ್ತವಾಗಿ ಚರ್ಚೆ ಮಾಡಬೇಕಾದ್ರೆ ಅದಕ್ಕೆ ಮಾತಾಡ್ತಾ ಇದ್ದೇನೆ. ಈ ಸಂಸ್ಥೆ ಪ್ರಾರಂಭ ಆಗಿ 23 ವರ್ಷ ಚಿತ್ರದುರ್ಗ ತುಮಕೂರಿನ ಜಿಲ್ಲೆಯ ಸರ್ಕಾರಿ ನೌಕರರ ಸಂಖ್ಯೆ ಒಂದ್ಸಲ ಅವಲೋಕನೆ ಮಾಡ್ಬೇಕಲ್ಲ. ನಮ್ಮ ಭಾಗದಲ್ಲಿ ಹುಡುಕ್ಬೇಕ್ರಿ. ಮೈಸೂರು ಭಾಗದಲ್ಲಿ ಮಾದಿಗ ಸಮುದಾಯ ಎಲ್ಲಿದೆ, ಯಾವುದಲ್ಲಿ ಇದಾರೆ ಇಲ್ವ? ಇಲ್ಲದೆ ಇರುವಂತ ಸಂಖ್ಯೆ 80%. 80% ಹಳ್ಳಿಗಳಲ್ಲಿ ಮಾದಿಗರ ತಲೆ ಕಾಣಿಸೋದಿಲ್ಲ, ಮುಖ ಕಾಣಿಸೋದಿಲ್ಲ. ಆದರೆ ತುಮಕೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನ ನೀವು ನೋಡಿದ್ರೆ 40,000, 50,000, 55,000. ಕಾರ್ಯಕ್ರಮದಲ್ಲಿ ಆದಿಚಾಂಬವ ಮಠದ ಷಡಕ್ಷರಿ ಮುನಿಸ್ವಾಮೀಜಿ, ಮಾಜಿ ಸಚಿವ ಹೆಚ್ ಆಂಜನೇಯ, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕರಾದ ಗಂಗಾ ಹನುಮಯ್ಯ, ಕೆಎಂ ತಿಮ್ಮರಾಯಪ್ಪ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸದಸ್ಯರಾದ ನಾರಾಯಣಮೂರ್ತಿ, ಕೆಂಚಮಾರಯ್ಯ, ಎಸ್ಟಿ ಮಹಾಲಿಂಗಯ್ಯ, ವೈಎಚ್ ಹುಚ್ಚಯ್ಯ, ಜಗನ್ನಾಥ್, ಉಪಮೇಯರ್ ರೂಪಾ ಶೆಟ್ಟಳಯ್ಯ, ನರಸಿಂಹಪ್ಪ, ವಾಲಚಂದ್ರ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಚಂದ್ರ, ನಾಗಾರ್ಜುನ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರಾಮಚಂದ್ರಪ್ಪ, ಡಿಎಚ್ಒ ಚಂದ್ರಕಲಾ, ಎತ್ತಿನಹೊಳೆ ಮುಖ್ಯ ಎಂಜಿನಿಯರ್ ಶಿವಕುಮಾರ್, ಎಸ್ಸಿಎಸ್ಟಿ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಬಾಲಕೃಷ್ಣ, ಡಾಕ್ಟರ್ ಲಕ್ಷ್ಮೀಕಾಂತ್, ಡಿಟಿ ವೆಂಕಟೇಶ್, ಪಾವಗಡ ಶ್ರೀರಾಮ್, ನಾಗಾರ್ಜುನ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗುಬ್ಬಿಯ ಅಮಾನಿಕೆರೆ ಹೇಮಾವತಿ ನೀರಿನಿಂದ ತುಂಬಿ ಭರ್ತಿಯಾದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರು ಗಂಗಾ ಪೂಜೆ ನೆರವೇರಿಸಿದರು. ಸರ್ಕಾರದ ವಿರುದ್ಧ ದನಿ ಎತ್ತುವವರನ್ನ ದಮನಗೊಳಿಸುವ ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರ ರಾಷ್ಟ್ರೀಯ ಮಟ್ಟದ ರೈತ ಕಾರ್ಯಕ್ರಮ ನಡೆಸಿ ಅವರೇ ಸಿದ್ಧಪಡಿಸಿದ ಪ್ರಶ್ನಾವಳಿಗೆ ಉತ್ತರಿಸಿಕೊಂಡು ತಮ್ಮ ಆಡಳಿತ ವೈಭವೀಕರಿಸಿಕೊಳ್ಳುತ್ತಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಟೀಕಿಸಿದರು. ಗುಬ್ಬಿ ಅಮಾನಿಕೆರೆ ಹೇಮಾವತಿ ನೀರಿನಿಂದ ತುಂಬಿ ಭರ್ತಿಯಾದ ಹಿನ್ನೆಲೆಯಲ್ಲಿ ಕೆರೆ ಸುತ್ತಲಿನ ಗ್ರಾಮಸ್ಥರು ಹಮ್ಮಿಕೊಂಡಿದ್ದ ಗಂಗಾ ಪೂಜೆ ಕಾರ್ಯಕ್ರಮದಲ್ಲಿ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ರೈತರು ತಮ್ಮ ಹಕ್ಕು ಪ್ರತಿಪಾದಿಸಿಕೊಳ್ಳಲು ಪ್ರತಿಭಟನೆ ಮೂಲಕ ಗಮನ ಸೆಳೆಯಲು ಮುಂದಾಗಿದ್ದ ಸಂದರ್ಭದಲ್ಲಿ ಅವರನ್ನ ಬಂಧಿಸುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲೆಗೆ 2 ಬಾರಿ ಆಗಮಿಸಿದ ಪ್ರಧಾನಿ ಅವರು ಎಚ್ಎಲ್ ಘಟಕ ಮತ್ತು ಫುಟ್ಪಾರ್ಕ್ ಶಂಕುಸ್ಥಾಪನೆ ಮಾಡಿ 3-4 ವರ್ಷ ಕಳೆದರೂ ಮಂದಗತಿಯಲ್ಲಿ ಸಾಗಿದೆ. ಫುಟ್ಪಾರ್ಕ್ ಯೋಜನೆಯಲ್ಲಿ ಅವ್ಯವಹಾರವೇ ನಡೆದಿದೆ. ಈ ಬಗ್ಗೆ ಪ್ರಧಾನಿ ಅವರಲ್ಲಿ ತಿಳಿಸುವವರಿಲ್ಲ. ಇಡೀ ಕಾರ್ಯಕ್ರಮವು ಅಧಿಕಾರಿಗಳನ್ನ ಕಟ್ಟಿಹಾಕುವ ಜೊತೆಗೆ ವ್ಯವಸ್ಥಿತವಾಗಿ ರೂಪಿಸಿಕೊಳ್ಳಲಾಗಿದೆ. ಪ್ರಧಾನಿ ಅವರನ್ನ ಸೆಳೆಯುವ ಯಾವುದೇ ಪ್ರಶ್ನೆ ಕೇಳುವವರಿಗೆ ಅವಕಾಶ ಇಲ್ಲ ಎಂದು ಆರೋಪ ಮಾಡಿದ ಅವರು, ರೈತರ ಹೆಸರಿನಲ್ಲಿ 10 ಕಾರ್ಯಕ್ರಮವನ್ನ ಘೋಷಿಸಿ ಅನುಷ್ಠಾನ ಮಾತ್ರ ನಡೆಸುವುದಿಲ್ಲ, ಈ ನಿಟ್ಟಿನಲ್ಲಿ ರೈತರ ವಿರೋಧವಿದೆ ಎಂದರು. ಬಗರ್ಹುಕುಂ ಮಂಜೂರಾತಿಯಲ್ಲಿ ನಡೆದಿರುವ ಅವ್ಯವಹಾರ ಅಕ್ರಮಗಳ ಬಗ್ಗೆ ನನ್ನ ಗಮನಕ್ಕೆ ಬರುತ್ತಿದೆ. ದೊಡ್ಡ ಮಟ್ಟದ ಆಂದೋಲನದಲ್ಲಿ ಲೋಪಗಳು ನಡೆದಿರಬಹುದಾಗಿದೆ. ಯಾವುದೇ ಸರ್ಕಾರಿ ಸ್ಥಳಗಳ ಮಾಹಿತಿ ತಿಳಿಸಿರುವುದು ಅಧಿಕಾರಿಗಳ ವರ್ಗಕ್ಕೆ ಮಾತ್ರ. ನನ್ನ ಗಮನಕ್ಕೆ ಬರದೆ ಹಲವು ಮಂಜೂರಾತಿ ಕಡತಗಳು ಸಿದ್ಧಗೊಂಡಿರುವ ಸಾಧ್ಯತೆ ಇದೆ. ಕಡತ ಸಿದ್ಧಪಡಿಸುವ ಸಂದರ್ಭದಲ್ಲಿ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಅಕ್ರಮಕ್ಕೆ ಮುಂದಾಗಿದ್ದಲ್ಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುತ್ತೇನೆ ಎಂದರು. ಎಲ್ಲಿ ಯಾರು ಹಾಕಿಯವರು, ಯಾರು ಬಿಟ್ಟವರು, ಎಲ್ಲೋಗಿ ಅಂತಕ್ಕಂಥ ಮಾಹಿತಿಯ ಸಮಗ್ರವಾದ ಮಾಹಿತಿಯ ಎಲ್ಲೂ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇವನು ಅದರಿಂದ ಬೆನಿಫಿಟ್ ತಗೊಂಡಿರ್ತಕ್ಕಂಥ ರೈತರು ಕೂಡ ಅದರ ಬಗ್ಗೆ ನಮಗೆ ಬಂದಿದೆ ಅಂತಕ್ಕಂಥ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಸರ್ಕಾರ ಘೋಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿರಬೇಕು. ಇದರಿಂದ ಯಾವುದೇ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಿಲ್ಲ. ಮೋದಿಯವರಿಗೆ ಈಗ ಅದು ಭಾಳ 3 ಸಾರಿ ನಮ್ಮ ಜಿಲ್ಲೆಗೆ ಬಂದರೆ 15 ಸಾರಿ ಬಂದಂಥ ಸಂದರ್ಭದಲ್ಲಿ ಯಾವುದು ಫುಟ್ಪಾತ್ ಓಪನ್ ಮಾಡಿರೋದು, ಫುಟ್ಪಾತ್ ಯಾವ ಅಭಿವೃದ್ಧಿಗೆ ಇದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. 2 ಸಾರಿ ಬಂದಂಥ ಸಂದರ್ಭದಲ್ಲಿ ಅವರು ಎಚ್ಎಲ್ ಓಪನ್ ಮಾಡಿ ಶಂಕುಸ್ಥಾಪನೆ ಬಂದಿದೆ, ವಿದ್ಯುತ್ ಇದೆ, ಕೂಲಿಟ್ಟಿದೆ. ಇದುವರೆಗೂ ಸುಮಾರು 2,50,000 ನಾವು
ಸಂಸ್ಥೆ ಕಾರ್ಯಗತಗೊಳಿಸ್ತೀವಿ ಅಂತ ಹೇಳಿದ್ರು. 3 ವರ್ಷ ಆಗೋಯ್ತು, 4 ವರ್ಷ ಆಯ್ತು, 4 ವರ್ಷ ಆಗಿ ಇವತ್ತು ಕೂಡ ತಂಡ ಪ್ರಾರಂಭ ಅಂಜಲಿಗೆ ಬಿಟ್ಟು ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಇವೆಲ್ಲ ಇವರ ಘೋಷಣೆಗಳೆಲ್ಲ ಬರೀ ಘೋಷಣೆಗಳು ಬಿಟ್ಟರೆ ಇದರಿಂದ ಏನು ಯಾವುದೇ. ತಾಲೂಕಿನ ಕಡಬಕೆರೆ ಹೊರತಾಗಿ ಎಲ್ಲಾ ಕೆರೆಗಳು ತುಂಬಿವೆ. ಗುಬ್ಬಿ ಕೆರೆಯು ಮಳೆ ನೀರು ಸೇರಿಕೊಂಡಂತೆ ಬಹಳ ವರ್ಷದ ಬಳಿಕ ಕೋಡಿ ಬಿದ್ದಿದೆ. ಈ ಕೆರೆಯು ಸುಮಾರು ಗ್ರಾಮಗಳ ಜೀವಾಳವಾಗಿದೆ. ಅಂತರ್ಜಲ ವೃದ್ಧಿ ಜೊತೆಗೆ ಕೃಷಿ ಚಟುವಟಿಕೆಗೆ ಅನುಕೂಲವಾಗಲಿದೆ. ಪ್ರಭುವನಹಳ್ಳಿ ಅಜ್ಜಮ್ಮನ ಕೆರೆಗೂ ನೀರು ಹರಿಸಲು ಕ್ರಮ ವಹಿಸಲಾಗಿದೆ ಎಂದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮತ್ತು ಪತ್ನಿ ಭಾರತಿ ಶ್ರೀನಿವಾಸ್ ದಂಪತಿ ಸಹಿತ ಕೆರೆಗೆ ಬಾಗಿನ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ನೀರು ಹರಿಸಿಕೊಳ್ಳಲು ಶ್ರಮಿಸಿದ ಸಂಸ್ಥೆಯ ಸೇವಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ದೊಡ್ಡಕೆರೆಯ 2 ಕೋಡಿಯಲ್ಲೂ ಪೂಜೆಯನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಂ ಮಮತ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಯುವ ಜೆಡಿಎಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ, ಎಪಿಎಂಸಿ ಅಧ್ಯಕ್ಷ ಜಿಟಿ ರೇವಣ್ಣ ಮುಂತಾದವರು ಉಪಸ್ಥಿತರಿದ್ದರು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ವಿವಿಧ ಹಂತಗಳಲ್ಲಿ ಹೋರಾಟ ನಡೆಸುವುದಾಗಿ ಕೋಲಾರದ ಸರ್ಕಾರಿ ಫಾರ್ಮಸಿಸ್ಟ್ ಸಂಘದ ಅಧ್ಯಕ್ಷ ಶ್ರೀರಾಮ್ ಹೇಳಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಮಹಾಪರಿಷತ್ತು ಕಾಯ್ದೆ 1987 ಫಾರ್ಮಸಿಯನ್ನು ಇಂಜಿನಿಯರ್ ಕೋರ್ಸ್ಗಳಂತೆ ತಾಂತ್ರಿಕ ವಿದ್ಯಾರ್ಹತೆಗಳು ಎಂದು ಪರಿಗಣಿಸಲಾಗಿದೆ. ಆದುದರಿಂದ ಅದರಡಿಯಲ್ಲಿ ವೇತನ ಭತ್ಯೆಗಳನ್ನು ನೀಡುವ ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಸಾರ್ವಜನಿಕರ ತೊಂದರೆ ಆಗದಂತೆ 5 ವಿವಿಧ ಹಂತದಲ್ಲಿ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿಸ್ಟರ್ ಸಂಘದ ಜಿಲ್ಲಾಧ್ಯಕ್ಷ ಶ್ರೀರಾಮ್ ತಿಳಿಸಿದ್ದಾರೆ. ಅವರು ಕೋಲಾರದಲ್ಲಿ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ತಾವು ಕೇಂದ್ರ ಹಾಗೂ ನೆರೆಹೊರೆಯ ರಾಜ್ಯಗಳಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಫಾರ್ಮಸಿಸ್ಟ್ಗಳಿಗಿಂತ ಕಡಿಮೆ ವೇತನ ಹಾಗೂ ಭತ್ಯೆ ಪಡೆಯುತ್ತಿದ್ದು, ಈ ಅನ್ಯಾಯ ಸರಿಪಡಿಸಲು ಇದುವರೆಗೂ ಇಲಾಖೆಯಿಂದ ಸಾಧ್ಯವಾಗಲಿಲ್ಲ. 10 ವರ್ಷಗಳ ಕಾಲಬದ್ಧ ವಿಶೇಷ ಮುಂಬಡ್ತಿ ಶ್ರೇಣಿ ಪಡೆದ ನಂತರ ಪದೋನ್ನತಿ ಹೊಂದಿದ್ದರೂ ಶ್ರೇಣಿ ಬದಲಾವಣೆ ಆಗಲಿಲ್ಲ. ಜನಸಂಖ್ಯೆ ಆಧಾರದ ಮೇರೆಗೆ ಹೆಚ್ಚಿಗೆ ಹುದ್ದೆಗಳನ್ನು ಸೃಷ್ಟಿಸಲು ಆಗಲಿಲ್ಲ. ಕೇಂದ್ರ ಹಾಗೂ ಮಹಾರಾಷ್ಟ್ರದಲ್ಲಿರುವಂತೆ ಫಾರ್ಮಸಿಸ್ಟ್ ಹುದ್ದೆಯ ಪದನಾಮವನ್ನು ಫಾರ್ಮಸಿ ಅಧಿಕಾರಿ ಎಂದು ಬದಲಾಯಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿದರು. ಇಂದಿನಿಂದ 12ರವರೆಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸುವ ನಂತರ ಜನವರಿ 30 ಸ್ವತಂತ್ರ ಉದ್ಯಾನವನದಿಂದ ಆರೋಗ್ಯ ಇಲಾಖೆಯವರೆಗೆ ರ್ಯಾಲಿ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯುವ, ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸುವ, ಮಾರ್ಚ್ 10 ರಿಂದ 17 ರವರೆಗೆ ಫಾರ್ಮಸಿಸ್ಟ್ ಸೇವೆಯನ್ನು ರದ್ದು ಮಾಡಿ ಏಪ್ರಿಲ್ 10 ಬೇಡಿಕೆಗಳು ಈಡೇರುವವರೆಗೂ ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಹಾಜರಾಗದೆ ತೀವ್ರ ಪ್ರತಿಭಟನೆ ಕೈಗೊಳ್ಳುವ ಮೂಲಕ ಹಕ್ಕುಗಳನ್ನು ಪಡೆಯಲು ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಈ ತಿಂಗಳು 12ರವರೆಗೆ ಸುಮಾರು 6 ದಿನಗಳ ಕಾಲ ಕಪ್ಪು ಪಟ್ಟಿ ಧರಿಸಿ ಸರ್ಕಾರದ ಗಮನವನ್ನು ಸೆಳೆಯೋಕ್ಕೆ ನಾವು ಈಗಾಗಲೇ ಮಾಡಿದ್ದೀವಿ. 2ನೇ ಹಂತದಲ್ಲಿ ಜನವರಿ 30 ರಾಜ್ಯಾದ್ಯಂತ ಇರುವ ಎಲ್ಲ ಸರ್ಕಾರಿ ಫಾರ್ಮಸಿಸ್ಟ್ ಮಕ್ಕಳು ಸ್ವತಂತ್ರ ವಿಧಾನವನದಿಂದ ಆಯುಕ್ತರ ಕಚೇರಿವರೆಗೂ ಮೌನ ಮೆರವಣಿಗೆ ಶಾಂತಿಯುತವಾಗಿ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. 3ನೇದಾಗಿ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಸಕ್ರಿಯ ಅಂತ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. 4ನೇದಾಗಿ ಮಾರ್ಚ್ ತಿಂಗಳಲ್ಲಿ ಎಲ್ಲ ಜಿಲ್ಲೆಗಳಿಂದ ಕಾರ್ಯಕ್ರಮ ಸ್ಥಗಿತ ಮಾಡಬೇಕು. 5ನೇ ಹಂತದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಇದೆ, ಅವರ ಒಂದು ಮುಂದಾಳಕದಲ್ಲಿ ಅವರನ್ನು ನಮ್ಮ ಒಂದು ಸಂಘಕ್ಕೆ ಇವಾಗ ಮಾಡಿಕೊಂಡು ಅವ್ರ ಮುಖಾಂತರ ನಾವು ಭದ್ರತೆ ಮಾಡೋಣ ಅಂತ ಹೇಳ್ಬೋದು. ಈಗಾಗಲೇ ಆಯುಕ್ತರಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ, ಆರೋಗ್ಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಸಹ ಮನವಿ ಸಲ್ಲಿಸಿದ್ದೀನಿ. ಈಗ ಪ್ರತಿ ಜಿಲ್ಲೆಯಲ್ಲಿ ಕೂಡ ಇನ್ನು ಈ ಸಂದರ್ಭದಲ್ಲಿ ತಿಮ್ಮರಾಜು, ಕೃಷ್ಣಮೂರ್ತಿ, ಸತ್ಯವಾಣಿ, ನಂದೀಶ್ ಕುಮಾರ್, ಶಿವಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದೆ. ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಯು ಅವ್ಯವಸ್ಥೆಯ ಆಗರವಾಗಿದ್ದು, ಇಲ್ಲಿ ಸರಿಯಾದ ಚಿಕಿತ್ಸಾ ಉಪಕರಣಗಳು, ವೈದ್ಯರ ಕೊರತೆ, ಔಷಧಿಗಳ ಕೊರತೆ, ಹೀಗೆ ಅನೇಕ ಸಮಸ್ಯೆಗಳು ಇದ್ದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಸಚಿವರಾಗಲಿ ಏತ ಕಡೆ ಗಮನ ಹರಿಸುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ಯುವ ಮುಖಂಡ ಮೊಹಮ್ಮದ್ ನೂರ್ ಮಾತನಾಡಿ, ತಾಲೂಕಿನ ಕೇಂದ್ರ ಸ್ಥಾನವಾಗಿರುವ ಮೊಳಕಾಲ್ಮೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯು 100 ಹಾಸಿಗೆಗಳ ಆಸ್ಪತ್ರೆ ಎಂದು ಹೆಸರಿಗೆ ಮಾತ್ರ ಅಷ್ಟೇ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯತೆಯಿಂದ ಜನ ರೋಸಿ ಹೋಗಿದ್ದಾರೆ. ಗ್ರಾಮೀಣ ಪ್ರದೇಶಗಳಿಂದ ಬರುವ ಬಡಜನತೆಗೆ ತುರ್ತು ಪ್ರಥಮ ಚಿಕಿತ್ಸೆಯೂ ಸಹ ಸರಿಯಾಗಿ ಸಿಗುತ್ತಿಲ್ಲ. ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾದ ಸಮಯಕ್ಕೆ ಯಾವುದೇ ರೀತಿಯ ವೈದ್ಯರು ಮತ್ತು ವೈದ್ಯಕೀಯ ಸೌಲಭ್ಯಗಳು ಇಲ್ಲದೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಇಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ, MBBS ವೈದ್ಯರ ಕೊರತೆ, ವೆಂಟಿಲೇಟರ್, ಆಂಬ್ಯುಲೆನ್ಸ್ ವ್ಯವಸ್ಥೆ, ಸ್ಕ್ಯಾನಿಂಗ್, ECG, ICU, ಸರ್ಜರಿ
ಇಂಜೆಕ್ಷನ್ ವೈದ್ಯರ ಕೊರತೆ ಎದ್ದು ಕಾಣುತ್ತಿದೆ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಇಲ್ಲಿನ ವೈದ್ಯರು ಮಾತ್ರ ಸೌಲಭ್ಯಗಳ ಕೊರತೆ ಇದೆ ಎಂದು ಸಬೂಬು ಹೇಳಿ ಬಳ್ಳಾರಿಯ ವಿಮ್ಸ್ಗೆ ಹೋಗಲು ಸಲಹೆ ನೀಡಿ ಕಳುಹಿಸುತ್ತಿದ್ದಾರೆ. ಕೂಡಲೇ ಈ ಸಮಸ್ಯೆಗಳನ್ನ ಪರಿಹಾರ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಪಟ್ಟಣದ ಸಾರ್ವಜನಿಕರು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಧರಣಿ ಸತ್ಯಾಗ್ರಹ ನಡೆಸಲು ಅವಕಾಶ ಕಲ್ಪಿಸಿಕೊಡಬೇಡಿ ಎಂದು ಎಚ್ಚರಿಕೆ ನೀಡಿ ತಹಶೀಲ್ದಾರ್ ಬಸವರಾಜ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂಬಂಧ ತಹಶೀಲ್ದಾರ್ ಬಸವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳ ನನಗೆ ಅರ್ಥವಾಗುತ್ತಿದೆ, ಕೂಡಲೇ 15 ದಿನಗಳೊಳಗೆ ಇದಕ್ಕೆ ಸೂಕ್ತ ಪರಿಹಾರ ದೊರಕಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ನೀವೆಲ್ಲ ಸಾವಿರ ಮಾತು ಕೇಳಿದ್ರೆ ಹೆಂಗೆ, ಅವ್ರು ಹೇಳ್ತಿದ್ರೆ ಅವರೆಲ್ಲ ಮಾತಾಡ್ತಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳ್ರಿ. 15 ದಿನದೊಳಗಡೆ ನನ್ನೆಲ್ಲ ಸರಿಪಡಿಸಿ ಎನ್ಕ್ವೈರಿ ಮಾಡಿ ಇದು ಮಾಡಿ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ಸೋಣ. ನಾವು ಮಾಡೋ ವ್ಯವಸ್ಥೆ ಮಾಡ್ತೀನಿ ಅನ್ಬೇಕು ಸರ್. ಅದು ಸರ್ ಮಾಡ್ತೀನಿ ನಮಗೆ ಡಾಕ್ಟರ್ ಬೇಕೇ ಬೇಕು. ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕಟ್ಟಡ ಸಮುದಾಯ ಭವನದ ಉದ್ಘಾಟನೆಯನ್ನ ಶಾಸಕ ವಿ ಮುನಿಯಪ್ಪ ನೆರವೇರಿಸಿದರು. ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡಿದ ಅಂಗನವಾಡಿ ಕಟ್ಟಡಗಳು ಹಾಗೂ ಸಮುದಾಯ ಭವನಗಳನ್ನ ಕ್ಷೇತ್ರದ ಶಾಸಕ ವಿ ಮುನಿಯಪ್ಪ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳಲ್ಲಿ ರಾಜಕೀಯ ಎಂಬುದು ಸರ್ವೇ ಸಾಮಾನ್ಯವಾಗಿದ್ದು ಎಲ್ಲರೂ ಒಗ್ಗಟ್ಟಿನಿಂದ ಪಕ್ಷಭೇದ ಮರೆತು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚಿಕ್ಕನರಸಿಂಹಯ್ಯ ಮಾತನಾಡಿ, ನರೇಗಾ ಯೋಜನೆ ಅಡಿ ಹಲವು ಕಾಮಗಾರಿಗಳನ್ನ ಮಾಡಿರುವುದು ಸಂತಸದ ವಿಷಯ ಎಂದ ಅವರು, ಯೋಜನೆಗಳನ್ನ ಸದ್ಬಳಕೆ ಮಾಡಿಕೊಂಡು ಅಭಿವೃದ್ಧಿಯಾಗಿ ಎಂದು ಕಿವಿಮಾತು ಹೇಳಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು.